ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶಾತವಾನ ಮನೆತನಕ್ಕೆ ಸಂಬಂಧಪಟ್ಟ ಭಾಗ ಟು ವಿಡಿಯೋ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಅದರ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ಶಾತವಾನ ಮನೆತನಕ್ಕೆ ಸಂಬಂಧಪಟ್ಟ ಗುರುಗಳು ಯಾರಂದರೆ ಕುಂದಾಚಾರ್ಯರು ನೋಡಿ ಶಾತವಾನ ಮನೆತನ ಸ್ಥಾಪಕ ಯಾರಪ್ಪ ಅಂದರೆ ಶಿವಮೊಗ್ಗ ರಾಜಧಾನಿ ಯಾವುದಪ್ಪ ಅಂದರೆ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತಿರುತ್ತದೆ ಸೊ ಈ ಶಾತವಾನ ಮನೆತನಕ್ಕೆ ಸಂಬಂಧಪಟ್ಟ ಗುರು ಯಾರಂದರೆ ಕುಂದಾಚಾರ್ಯ ಅವರು ಏನಪ್ಪ ಅಂದರೆ ಶಾತವಾನ ಮನೆತನದ ಗುರು ಅಂತ ಸ್ನೇಹಿತರೆ ಇಲ್ಲಿ ನಮಗೆ ತಿಳಿದು ಬರುತ್ತದೆ ಸ್ನೇಹಿತರೆ ಸೊ ಈ ಶಾತವಾನ ಮನೆತನದ ಲಾಂಛನ ಯಾವುದಪ್ಪ ಅಂದರೆ ವರುಣ ಆಗಿದೆ ಸ್ನೇಹಿತರೆ ಸೊ ಹಾಲ ಮಹಾರಾಜನ ದಂಡನಾಯಕ ಯಾರಪ್ಪ ಅಂದರೆ ವಿಜಯಾನಂದ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರಶ್ನೆ ನೋಡಿ ಯಾಕಂದರೆ ಇದು ಪ್ರಶ್ನೆ ಏನಪ್ಪ ಅಂದರೆ ಹಿಂದೆ ಎಕ್ಸಾಮ್ದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಸೊ ಅದಕ್ಕಾಗಿ ಹಾಲ ಮಹಾರಾಜನ ದಂಡನಾಯಕ ಯಾರಂದರೆ ಸ್ನೇಹಿತರೆ ವಿಜಯಾನಂದ ಇವರು ಹಾಲ ಮಹಾರಾಜನ ದಂಡರಾಜ ಆಗಿ ದಂಡನಾಯಕನ ಸ್ನೇಹಿತರೆ ಸೊ ನೆಕ್ಸ್ಟ್ ಹಾಲ ಮಹಾರಾಜನ ಆಸ್ಥಾನದಲ್ಲಿದ್ದಂಥ ಕವಿ ಯಾರಂದರೆ ಗುಣಾಢ್ಯ ಸ್ನೇಹಿತರೆ ನೋಡಿ ಹಾಲ ಮಹಾರಾಜನ ಆಸ್ಥಾನದಲ್ಲಿದ್ದಂಥ ಕವಿ ಯಾರಂದರೆ ಸ್ನೇಹಿತರೆ ಗುಣಾಢ್ಯ ಅವರಾಗಿದ್ದಾರೆ ಸೊ ಈ ಗುಣಾಢ್ಯ ಅವರು ಬರೆದಂಥ ಕೃತಿಗಳು ಯಾವುದಪ್ಪ ಅಂತ ಸ್ನೇಹಿತರೆ ಕೃತಿ ಅಂದರೆ ವಡ್ಡರಾಧನೆ ಅಥವಾ ಬೃಹತ್ ಕಥಾ ನೋಡಿ ಗುಣಾಢ್ಯನ ಪ್ರಸಿದ್ಧವಾದ ಗ್ರಂಥ ಸ್ನೇಹಿತರೆ ನೋಡಿ ವಡ್ಡರಾಧನೆ ಅಥವಾ ಬೃಹತ್ ಕಥಾ ಇದು ಪೈಚಾಸಿ ಭಾಷೆಯಲ್ಲಿ ಕಂಡುಬರುತ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಬಾರಿ ಸ್ನೇಹಿತರೆ ಈ ಪ್ರಶ್ನೆ ಕೇಳಿದ್ದಾರೆ ಏನಪ್ಪ ಅಂದರೆ ಗುಣಾಢ್ಯನ ಬರೆದಂಥ ಕೃತಿ ಯಾವುದು ವಡ್ಡರಾಧನೆ ಅಥವಾ ಬೃಹತ್ ಕಥಾ ಇದು ಯಾವ ಭಾಷೆಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಅದಕ್ಕಾಗಿ ಇದು ಪೈಚಾಸಿ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಶಾತವಾನ ಮನೆತನದ ಅಥವಾ ಶಾತವಾಹನರ ರಾಜಕೀಯ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತೇಳಿ ನಾವು ನೋಡಬೇಕು ಸ್ನೇಹಿತರೆ ಅಂದರೆ ಪ್ರಾಂತ್ಯವನ್ನು ಏನು ಕರೆತಿದ್ರು ಪ್ರಾಂತ್ಯವನ್ನು ರಾಜ್ಯ ಅಂತ ಕರೀತಿದ್ದರು ಪ್ರಾಂತ್ಯವನ್ನು ರಾಜ್ಯ ಅಂತ ಕರೀತಿದ್ರು ಸ್ನೇಹಿತರೆ ನೆಕ್ಸ್ಟ್ ನಗರ ಅಥವಾ ಪಟ್ಟಣವನ್ನು ನಿಗಮ ಸಭೆ ಎಂದು ಕರೀತಿದ್ರು ಸ್ನೇಹಿತರೆ ನೋಡಿ ಪ್ರಾಂತ್ಯವನ್ನು ರಾಜ್ಯ ಅಂತ ಕರೆದರೆ ನಗರ ಅಥವಾ ಪಟ್ಟಣವನ್ನು ನಿಗಮ ಸಭೆ ಅಂತ ಕರೆದರೆ ಸ್ನೇಹಿತರೆ ನೆಕ್ಸ್ಟ್ ಗ್ರಾಮವನ್ನು ಏನಪ್ಪ ಅಂದರೆ ಗ್ರಾಮೀಣ ಎಂದು ಕರೆದು ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದು ಕೂಡ ಪ್ರಶ್ನೆ ಹಿಂದೆ ನೋಡಿ ನಿಗಮ ಸಭೆ ಇದು ಸ್ನೇಹಿತರೆ ಲಾಸ್ಟ್ ಟೈಮ್ ಪ್ರಶ್ನೆ ಆಗಿತ್ತು ಎಸ್ ನಗರ ಅಥವಾ ಪಟ್ಟಣವನ್ನು ನಿಗಮ ಸಭೆ ಅಂತ ಕರೀತಾರೆ ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಲಾಸ್ಟ್ ಟೈಮ್ ಪ್ರಶ್ನೆ ಇದು ಕೂಡ ಕೇಳಿದೆ ಸ್ನೇಹಿತರೆ ಅದಕ್ಕೋಸ್ಕರ ಶಾತವಾಹನ ರಾಜಕೀಯ ಆಡಳಿತ ವ್ಯವಸ್ಥೆ ಹೇಗೆ ಇತ್ತಪ್ಪ ಅಂದರೆ ಪ್ರಾಂತ್ಯವನ್ನು ರಾಜ್ಯ ಎಂದು ಕರೆದರೆ ನಗರ ಅಥವಾ ಪಟ್ಟಣವನ್ನು ನಿಗಮ ಎಂದು ಕರೆದರೆ ಗ್ರಾಮವನ್ನು ಗ್ರಾಮೀಣ ಎಂದು ಕರೆದರು ಸ್ನೇಹಿತರೆ ಸೊ ನೆಕ್ಸ್ಟ್ ಶಾತವಾಹನರ ಮಂತ್ರಿಮಂಡಲ ವ್ಯವಸ್ಥೆ ಹೇಗಿತ್ತು ನೋಡಿ ಸ್ನೇಹಿತರೆ ಶಾತವಾಹನರ ಮಂತ್ರಿಮಂಡಲ ವ್ಯವಸ್ಥೆ ಹೇಗಿತ್ತು ಅಂತ ನೋಡಿ ಎಸ್ ಹಣಕಾಸಿನ ಮಂತ್ರಿಯನ್ನು ಹಿರಣ್ಯಕ ಕರೆದರೆ ನೆಕ್ಸ್ಟ್ ಉಗ್ರಾಣ ಮಂತ್ರಿಯನ್ನು ಭಂಡಾರಿಕರು ಕರೆದರೆ ನೆಕ್ಸ್ಟ್ ಭೂ ದಾಖಲಾತಿ ಮಂತ್ರಿಯನ್ನು ನಿಬಂಧಿಕಾರಿ ಕರೆದರೆ ಸ್ನೇಹಿತರೆ ನೆಕ್ಸ್ಟ್ ಕಾರಿ ವ್ಯವಸ್ಥೆ ನೋಡಿ ಕಾರಿ ಸೈನ್ಯದ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆದರು ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಇನ್ನೊಂದ್ಸತಿ ನೋಡಬೇಕಾದ್ರೆ ಹಣಕಾಸಿನ ಮಂತ್ರಿಯನ್ನು ಸ್ನೇಹಿತರೆ ಹಿರಣ್ಯಕ ಕರೆದರೆ ನೆಕ್ಸ್ಟ್ ಉಗ್ರಾಣ ಮಂತ್ರಿಯನ್ನು ಭಂಡಾರಿಕರು ಕರೆದರೆ ಭೂ ದಾಖಲಾತಿ ಮಂತ್ರಿಯನ್ನು ಸ್ನೇಹಿತರೆ ನಿಬಂಧಕಾರಿ ಕರೆದರೆ ನೆಕ್ಸ್ಟ್ ಕಾರಿ ಸೈನ್ಯದ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆದರು ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಎಕ್ಸಾಮ್ದಲ್ಲಿ ಸ್ನೇಹಿತರೆ ನಾಳೆ ಕೇಳಬಹುದು ಸೊ ಅದಕ್ಕಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟ ನಾಣ್ಯಗಳು ಇದು ಕೂಡ ಪ್ರಶ್ನೆ ಆಗಿತ್ತು ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಿರುವಂಥ ನಾಣ್ಯಗಳು ಇದು ಕೂಡ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಎಸ್ ಚಿನ್ನದ ನಾಣ್ಯ ಮತ್ತು ಬೆಳ್ಳಿ ನಾಣ್ಯ ಇತ್ತು ಸ್ನೇಹಿತರೆ ಚಿನ್ನದ ನಾಣ್ಯವನ್ನು ಏನಪ್ಪ ಅಂದರೆ ದಿನಾರ್ ಮತ್ತು ಸುವರ್ಣ ಎಂದು ಕರೆದ್ರು ನೋಡಿ ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಿರುವಂಥ ನಾಣ್ಯಗಳು ಸ್ನೇಹಿತರೆ ಚಿನ್ನದ ನಾಣ್ಯ ಮತ್ತು ಬೆಳ್ಳಿ ನಾಣ್ಯ ಇತ್ತು ಅದರಲ್ಲಿ ಚಿನ್ನದ ನಾಣ್ಯವನ್ನು ದಿನಾರ್ ಮತ್ತು ಸುವರ್ಣ ಎಂದು ಇದು ಚಿನ್ನದ ನಾಣ್ಯಕ್ಕೆ ಕರೆಯಲಾಗುತ್ತಿತ್ತು ಸ್ನೇಹಿತರೆ ಸೊ ಇದು ಗ್ರೀಕ್ ದೇಶದ ನಾಣ್ಯವಾಗಿತ್ತು ನೋಡಿ ಸುವರ್ಣ ಅಥವಾ ದಿನಾರ್ ಇದು ಗ್ರೀಕ್ ದೇಶದ ನಾಣ್ಯವಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಬೆಳ್ಳಿಯ ನಾಣ್ಯವನ್ನು ಕರ್ಷಪಣ ಅಂತ ಕರೆತಿದ್ರು ಬೆಳ್ಳಿ ನಾಣ್ಯವನ್ನು ಕರ್ಷಪಣ ಎಂದು ಕರೆದರು ಸ್ನೇಹಿತರೆ ನೆಕ್ಸ್ಟ್ ಶಾತವಾಹನರ ರಾಜ್ಯ ಭಾಷೆ ಯಾವುದಪ್ಪ ಸ್ನೇಹಿತರೆ ಪ್ರಾಕೃತ ಆಗಿದೆ ನೋಡಿ ಸ್ನೇಹಿತರೆ ಇದು ಲಾಸ್ಟ್ ಟೈಮ್ ಪ್ರಶ್ನೆ ಆಗಿತ್ತು ಶಾತವಾಹನ ಮನೆತನದ ರಾಜ್ಯ ಭಾಷೆ ಯಾವುದಪ್ಪ ಅಂದ್ರೆ ಅದು
ಪ್ರಾಕೃತ ಆಗಿದೆ ಸ್ನೇಹಿತರೆ. ಸೊ ಶಾತವಾನ ಮನೆತನದ ಕೊನೆಯ ದೊರೆ ಯಾರು ನೋಡಿ, ಶಾತವಾನ ಮನೆತನದ ಕೊನೆಯ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನೋಡಿ. ಶಾತವಾನ ಮನೆತನದ ಸ್ಥಾಪಕ ಯಾರಪ್ಪ ಅಂದರೆ ಶಿವಮುಖ ಆಗಿದ್ದಾರೆ. ಶಾತವಾನ ಮನೆತನ ರಾಜಧಾನಿ ಪ್ರತಿಷ್ಠಾನ ಮತ್ತು ಪೈಠಾಣ ಆಗಿದ್ದಾರೆ. ಶಾತವಾನ ಮನೆತನದ ಶಾತವಾನ ಮನೆತನಕ್ಕೆ ಸಂಬಂಧಪಟ್ಟ ಶಾಸನಗಳು ಸ್ನೇಹಿತರೆ ನಾನಾಗಢ ಮತ್ತು ನಾಸಿಕ್ ಶಾಸನ. ಆದರೆ ಶಾತವಾಹನರ ಮನೆತನ ಕೊನೆಯ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಆದರೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.